ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಟು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಮೇಯ್ನಾಗಿ ಮಧುಸೂದನ್ ಸಾ ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಅದೇ ರೀತಿ ಜಗದ್ಗುರು ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಹೇಳಿಡ್ರದ್ದು ಕೂಡ ಫೀಸ್ ಚೆಕ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಡಿಲೇ ಆಗಿದೆ ಕೆ ಎ ಲೆಟರ್ ಕೂಡ ಬರ್ತಿದ್ದಾರೆ ಅದ್ರ ಬಗ್ಗೆ ಮೆನ್ಷನ್ ಕೂಡ ಮಾಡಿದ್ದಾರೆ ಫೀಸು ಎನ್ ಆರ್ ಐ ಕೊಟ್ಟೋದು ಎಷ್ಟಿರುತ್ತೆ ಗೌರ್ಮೆಂಟ್ ಕೊಡೋದು ಎಷ್ಟಿರುತ್ತೆ ಪ್ರೈವೇಟ್ ಕೊಡೋ ಎಷ್ಟಿರುತ್ತೆ ಅಂತ ಇರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಕೆ ಎ ಅಫಿಷಿಯಲ್ ಸೆಟ್ಟಲ್ಲಿ ಅವೈಲೇಬಲ್ ಇದೆ ಮೇಯ್ನಾಗಿ ಇಲ್ಲಿ ಆಯುಷ್ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ದೀರಾ ಫೀಸ್ ಎಷ್ಟಿರುತ್ತೆ ಅಂತ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಸರ್ಕಾರಿ ಸರ್ಕಾರಿ ಗೌರ್ಮೆಂಟ್ ವಿದ್ಯು ಇದರಲ್ಲಿ ಮಹಾವಿದ್ಯಾಲಯದಲ್ಲಿ ಅಂದರೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಶೇಕಡ ನೂರು ನೂರಕ್ಕೆ ನೂರು ಪರ್ಸೆಂಟ್ ಸೀಟ್ ಕೊಡಲೇಬೇಕಾಗುತ್ತೆ ವಾರ್ಷಿಕ ಶುಲ್ಕ ಇಪ್ಪತ್ತೈದು ಸಾವಿರ ಅಂತ ಹೇಳಿದ್ದಾರೆ ಅದೇ ರೀತಿ ಅದು ಬಿ ಎನ್ ವೈ ಎಸ್ ಆಯಿತು ಇದು ಬಿ ಎ ಎಮ್ ಎಸ್ ಬಂದ್ಬಿಟ್ಟು ಭಾರತ ಸರ್ಕಾರ ಸೆಂಟ್ರಲ್ ಬಂದ್ಬಿಟ್ಟು ಶೇಕಡ ಫಿಫ್ಟೀನ್ ಪರ್ಸೆಂಟ್ ಇದೆ ಸ್ಟೇಟ್ ಏಯ್ಟಿ ಫೈವ್ ಪರ್ಸೆಂಟ್ ನಿಮಗೆ ಗೊತ್ತಿರೋ ಹಾಗೆ ಶುಲ್ಕ ಸೇಮ್ ಟ್ವೆಂಟಿ ಫೈವ್ ತೌಸಂಡ್ ಹೇಳಿದ್ದಾರೆ ಅದೇ ರೀತಿ ಬಿ ಎಚ್ ಎಮ್ ಎಸ್ಗೂ ಕೂಡ ಸೇಮ್ ಅದೇ ರೀತಿ ಬಿ ಯು ಎಮ್ ಎಸ್ಗೂ ಕೂಡ ಸೇಮ್ ಫಿಫ್ಟೀನ್ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟು ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟು ಅನುದಾನಿತ ಅನುದಾನಿತ ಅದರಲ್ಲಿ ನೋಡೋದಾದರೆ ಅದರಲ್ಲಿ ಎನ್ ಆರ್ ಐ ಕೋಟ ಇದೇ ಇರುತ್ತೆ ಎನ್ ಆರ್ ಐ ಕೋಟ ಬಂದ್ಬಿಟ್ಟು ಬರೋಬರೆ ಐದು ಲಕ್ಷ ಫೀಸ್ನ ಹೇಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಅರವತ್ತು ಸಾವಿರ ಇದೆ ಇಲ್ಲಿ ಶೇಕಡ ಫಿಫ್ಟೀನ್ ಪರ್ಸೆಂಟ್ ಆ್ಯಸ್ ಯೂಸು ಸೆಂಟ್ರಲ್ ಗೌರ್ಮೆಂಟಾಗಿರುತ್ತೆ ಸಿಕ್ಸ್ಟಿ ಫೈವ್ ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಸೀಟ್ಗಳು ರಾಜ್ಯ ಸರ್ಕಾರದ್ದು ಅದೇ ರೀತಿ ಎನ್ ಆರ್ ಐ ಕೊಟ್ಟು ಬಂದ್ಬಿಟ್ಟು ಶೇಕಡ ಟ್ವೆಂಟಿ ಪರ್ಸೆಂಟ್ ಸೀಟ್ಗಳು ಕೂಡ ಹೇಳಿದ್ದಾರೆ ಅನುದಾನ ರೈತ ಅಂದರೆ ಫುಲ್ ಪ್ರೈವೇಟ್ ಆಗಿರೋ ಇನ್ಸ್ಟಿಟ್ಯೂಷನ್ಗಳಿಗೆ ಫಿಫ್ಟೀನ್ ಪರ್ಸೆಂಟ್ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ರು ಎರಡು ಲಕ್ಷ ಇರುತ್ತೆ ಫೀಸು ಸ್ಟೇಟ್ ಗೌರ್ಮೆಂಟ್ ಬಂದ್ಬಿಟ್ಟು ಶೇಕಡ ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಎಪ್ಪತ್ತೈದು ಸಾವಿರ ಫೀಸ್ ಇರುತ್ತೆ ಮ್ಯಾನೇಜ್ಮೆಂಟ್ ಕೊಟ್ಟ ಫೋರ್ಟಿ ಪರ್ಸೆಂಟ್ ತೊಗೊಂಡಿರ್ತಾರೆ ನಾಲ್ಕು ಲಕ್ಷ ಫರ್ ಎನ್ ಎಮ್ ಫೀಸ್ ಇರುತ್ತೆ ಎನ್ ಆರ್ ಐ ಕೊಟ್ಟು ಬಂದುಬಿಟ್ಟು ಶೇಕಡ ಟ್ವೆಂಟಿ ಪರ್ಸೆಂಟ್ ಸೀಟ್ಗಳು ಕೂಡ ಫಿಕ್ಸ್ ಆಗಿರ್ತವೆ ಆರು ಲಕ್ಷ ಫೀಸ್ ಇರುತ್ತೆ ಆ ನಂತರ ಬಿ ಎನ್ ಒ ಎಸ್ಗೆ ನಿಮಗೆ ಕೊಟ್ಟಿದ್ದಾರೆ ಕೋರ್ಸ್ಗಳಿಗೆ ರಾಜ್ಯ ಸರ್ಕಾರದ್ದು ಇಪ್ಪತ್ತು ಕೆ ಎ ಎದು ಇಪ್ಪತ್ತು ಆಡಳಿತ ಮಂಡಳಿ ಮ್ಯಾನೇಜ್ಮೆಂಟು ಶೇಕಡ ಫೋರ್ಟಿ ಪರ್ಸೆಂಟು ಎನ್ ಆರ್ ಐ ಶೇಕಡ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳಿದ್ದಾರೆ ಇಲ್ಲಿ ಬಿ ಎನ್ ಒ ಎಸ್ಸು ಸ್ಟೇಟ್ದಾದ್ರೆ ಅರವತ್ತು ಸಾವಿರ ಅರವತ್ತು ಸಾವಿರ ಫರ್ ಎನ್ ಎಮು ಕೆ ಎದ್ದಾದರೆ ಒಂದು ಲಕ್ಷದ ಎಂಬತ್ಮೂರು ಸಾವಿರ ಅದೇ ರೀತಿ ಮ್ಯಾನೇಜ್ಮೆಂಟ್ ಆದರೆ ಸೇ ಒಂದು ಲಕ್ಷದ ಎಂಬತ್ತ್ಮೂರು ಸಾವಿರ ಎನ್ ಆರ್ ಐ ಆದರೆ ಏಳು ಲಕ್ಷ ಕೂಡ ಕೊಟ್ಟಿದ್ದಾರೆ ಬಿ ಎಚ್ ಎಮ್ ಕೂಡ ಸೇಮ್ ಇದೇ ರೀತಿ ಮೆನ್ಷನ್ ಕೂಡ ಮಾಡಿದ್ದಾರೆ ಎರಡು ಲಕ್ಷ ಮೂವತ್ತು ಸಾವಿರ ಸೆಂಟ್ರಲ್ಲು ಸ್ಟೇಟಾದ್ರೆ ಎಪ್ಪತ್ತೈದು ಸಾವಿರ ಮ್ಯಾನೇಜ್ಮೆಂಟು ಯೂಜಲ್ ಇರುತ್ತೆ ಮೂರು ಲಕ್ಷ ಮೂರು ಲಕ್ಷ ಕೊಟ್ಟಿದ್ದಾರೆ ಬಿ ಎಮ್ ಎಸ್ ಕೂಡ ಯಾವ ರೀತಿ ಡಿವೈಡ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸ್ನಾತಕೋತ್ತರ ಪಿ ಜಿ ಕೋರ್ಸ್ಗಳಿಗೆ ಕೂಡ ಅದ್ರ ಬಗ್ಗೆ ಅಮಿಷನ್ ಮಾಡಿದ್ದಾರೆ ಅದನ್ನು ನೋಡ್ಕೋಬೋದು ಸ್ನಾತಕೋತ್ತರ ಆಯುರ್ವೇದಿಕ ಕೋರ್ಸ್ಗಳಿಗೆ ಕೂಡ ಕೊಟ್ಟಿದ್ದಾರೆ ಅದನ್ನು ಯೂಸ್ ಆಗಿ ನೋಡ್ಕೋಬೋದು ಈ ರೀತಿ ಕಂಪ್ಲೀಟಾಗಿ ಅನಾಲಿಸ್ ಮಾಡಿದ್ದಾರೆ ಆಯುಷ್ದು ಹೋಗಿ ನೋಡ್ಕೊಂಡು ಯಾವ ರೀತಿ ಡಿವೈಡ್ ಆಗಿರುತ್ತೆ ಅಂತ ಸೇಮ್ ಸ್ಕೀಮು ಫಿಫ್ಟೀನ್ ಏಯ್ಟಿ ಫೈವ್ ಇರುತ್ತೆ ಸೇಮು ಒಂಥರ ಪ್ರೈವೇಟಲ್ಲಿ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾಗೆ ಅಲ್ಲಿ ಶೇಕಡ ಫೋರ್ಟಿ ಪರ್ಸೆಂಟ್ ನಿಯರ್ ಬೈ ಶೇಕಡಾ ಟ್ವೆಂಟಿ ಟು ಫೋರ್ಟಿ ಪರ್ಸೆಂಟ್ ಹೋಗಿರುತ್ತೆ ಆ್ಯಸ್ ಯೂಶ್ವಲ್ ಸ್ಟೇಟ್ ಗೌರ್ಮೆಂಟ್ ಫೀಸ್ ಕಡಿಮೆ ಇರುತ್ತೆ ಸ್ವಲ್ಪ ಇಂಡಿಯನ್ ಗೌರ್ಮೆಂಟು ಸ್ವಲ್ಪ ಜಾಸ್ತಿ ಇರುತ್ತೆ ಮೇಯ್ನಾಗಿ ಎನ್ ಆರ್ ಐ ಕೋಟ ಮ್ಯಾನೇಜ್ಮೆಂಟ್ ಕೋಟ ಇದ್ದರೆ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರೋಗೆ ಫೀಸ್ ಜಾಸ್ತಿ ಇರುತ್ತೆ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ನೀವು ಹೋಗಿ ಕೆ ಎಫ್ ಸೈಟ್ನ ನೋಡಿ ಇದು ಇವತ್ತಿನ ನಾವು ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್